ಎಲ್ರಿಗೂ ನಮಸ್ಕಾರ ಮೈತ್ರಿ ಡೈರೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಸ್ಥಳದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹನ್ನೆರಡು ಹಸಿ ಸು ವೀಕ್ಷಕರೇ ಇವತ್ತು ಶ್ರೀ ಕಪ್ಪಡಿ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋನಲ್ಲಿ ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕಿನ ಅಕ್ಕಿ ಹೆಬ್ಬಾಳು ಅನ್ನೋ ಗ್ರಾಮದ ಬಳಿ ಕಾವೇರಿ ನದಿಯ ದಡದಲ್ಲಿ ಇರುವಂತಹದ್ದೇ ಶ್ರೀ ಕಪ್ಪಡಿ ಕ್ಷೇತ್ರ ಮಣ್ಣ ರಾಚಪ್ಪಾಜಿ ಮತ್ತು ಚನ್ನಾಜಮ್ಮ ಇವರಿಬ್ಬರು ಅಣ್ಣ ತಂಗಿ ಅವರಿಬ್ಬರ ಗದ್ದಿಗೆ ಇರುವಂತಹ ಈ ಕಪ್ಪಡಿ ಕ್ಷೇತ್ರಕ್ಕೆ ನೀವು ಬೆಂಗಳೂರು ಅಥವಾ ಮೈಸೂರಿಂದ ಬರೋದಾದರೆ ಡೈರೆಕ್ಟು ಬೆಂಗಳೂರು ಮೈಸೂರು ಎರಡೂ ಕಡೆಯಿಂದನೂ ಕೂಡ ಟ್ರೈನ್ ಮತ್ತು ಬಸ್ಗಳಿದ್ದಾವೆ ಕೇರ್ ನಗರಕ್ಕೆ ಬಂದು ನೀವು ಅಲ್ಲಿಂದ ಅಕ್ಕಿ ಹೆಬ್ಬಾಳಿಗೆ ಬಸ್ಸಲ್ಲಿ ಬಂದು ನಂತರ ಅಲ್ಲಿಂದ ಲೋಕಲ್ ಆಟೋದಲ್ಲಿ ಇಲ್ಲಿಗೆ ಬರಬೇಕಾಗತ್ತೆ ನೀವೇ ಓನ್ ವೆಹಿಕಲಲ್ಲಿ ಬರೋದಿದ್ದರೆ ಅಕ್ಕಿ ಹೆಬ್ಬಾಳಿಗೆ ಬಂದುಬಿಟ್ಟು ಅಲ್ಲಿಂದ ಬರಬೇಕು ನಾನು ಮುಂಚೆ ತೋರಿಸಿದ್ನಲ್ಲ ಆರ್ಚ್ ಮುಖಾಂತರ ಬಂದರೆ ಒಂದೇ ರೋಡ್ ಇರುತ್ತೆ ಸೊ ಸುಲಭವಾಗಿ ನೀವು ಬರಬಹುದು ಈಗ ನಾವು ಶ್ರೀ ಕಪ್ಪಡಿ ಕ್ಷೇತ್ರಕ್ಕೆ ಬಂದಿದ್ದೀವಿ ಇಲ್ಲಿಯ ವಿಶೇಷತೆಗಳೇನು ಅಂತ ನೋಡೋಣ ಬನ್ನಿ ಈ ರಾಚಪ್ಪಾಜಿ ಅವರ ಪುಣ್ಯಕ್ಷೇತ್ರ ನೀವು ಕೇಳಿರ್ತೀರ ಇವ್ರುಗಳ ಜನಪದ ಸಾಹಿತ್ಯದಲ್ಲಿ ಆ ಹಾಡುಗಳಲ್ಲಿ ಕೇಳಿರ್ತಿರ ಸ್ವಾಮಿ ಶಿಷ್ಯರಾದಂತಹ ರಾಚಪ್ಪಾಜಿ ಮತ್ತು ಚನ್ನಾಜಮ್ಮನವರ ಪವಾಡಗಳ ಬಗ್ಗೆ ಅವರು ಐಕ್ಯರಾದಂತಹ ಸ್ಥಳನೇ ಈ ಕಪ್ಪಡಿ ಇಲ್ಲಿ ಶಿವರಾತ್ರಿಯಂದು ಪ್ರಾರಂಭವಾದಂತಹ ಜಾತ್ರೆ ಒಂದು ತಿಂಗಳುಗಳ ಕಾಲ ನಡೆಯುತ್ತೆ ಗದ್ದಿಗೆ ಅಂತ ಇದೆ ಅಂದರೆ ಅವರು ಧ್ಯಾನ ಮಾಡಿ ಐಕ್ಯರಾದಂತಹ ಸ್ಥಳವನ್ನು ಉದಿ ಗದ್ದಿಗೆ ಅಂತ ಹೇಳ್ತಾರೆ ಅವರು ಧ್ಯಾನ ಮಾಡಿದಂತಹ ಸ್ಥಳವನ್ನು ಈಗ ಏನು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಸ್ವಾಮೀಜಿಗಳು ಅವರು ಸ್ನಾನ ಎಲ್ಲ ಮುಗಿಸಿ ನಂತರ ಮುಂಡನವನ್ನು ಮಾಡಿಸ್ಕೊಂಡು ವರ್ಷಕ್ಕೆ ಒಮ್ಮೆ ಮಾತ್ರ ಈ ಉರಿ ಗದ್ದಿಗೆಯ ಬಾಗಿಲನ್ನು ತೆಗೆಯಲಾಗುತ್ತೆ ವರ್ಷ ಪೂರ್ತಿ ಮುಚ್ಚಿರುವಂಥ ಈ ಉರಿ ಗದ್ದಿಗೆಯ ಮೇಲೆ ಅವರು ಕೂರ್ತಾರೆ ಮೊದಲಿಗೆ ಚನ್ನಾಜಮ್ಮ ರಾಜಪ್ಪಾಜಿ ಇವರುಗಳಿಗೆಲ್ಲ ಪೂಜೆಯನ್ನು ಸಲ್ಲಿಸಿ ನಂತರ ಅವರು ಆ ಉರಿ ಗದ್ದಿಗೆಯ ಮೇಲೆ ಕೂರುವಂತಹದ್ದು ಅಲ್ಲಿರುವಂತಹ ಬಸವಣ್ಣನಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಇಲ್ಲಿ ಕೂರ್ತಾರೆ ಇದನ್ನು ನೋಡೋದಕ್ಕೆ ರಾತ್ರಿ ಸಮಯದಲ್ಲಿ ಇದು ನಡೆಯೋದು ಆಗಲೂ ಕೂಡ ಬಹಳಷ್ಟು ಜನ ಇದನ್ನು ನೋಡೋದಕ್ಕೆ ಕಾಯ್ತಾ ನಿಂತಿರ್ತಾರೆ ಯಾಕಂದರೆ ಇದು ವರ್ಷಕ್ಕೊಮ್ಮೆ ನಡೆಯುವಂತಹದ್ದು ಮತ್ತು ಇಲ್ಲಿಯ ವಿಶೇಷತೆ ಏನಪ್ಪ ಅಂತಂದರೆ ಈ ಒಂದು ಕ್ಷೇತ್ರ ಪ್ರಾಮಾಣಿಕತೆ ಮತ್ತು ಸತ್ಯಕ್ಕೆ ಹೆಸರುವಾಸಿ ಅಂದಂತಹದ್ದು ಈ ಉರಿ ಗದ್ದಿಗೆ ಮುಂದೆ ಯಾರು ಪ್ರಮಾಣವನ್ನು ಮಾಡ್ತಾರೆ ಅವರು ಸುಳ್ಳನ್ನು ಯಾವುದೇ ಕಾರಣಕ್ಕೂ ಹೇಳೋದಕ್ಕಾಗಲ್ಲ ಅಂತ ನಂಬ್ತಾರೆ ನೀವೀಗ ನೋಡ್ತಾ ಇದ್ದೀರಲ್ವ ಹೀಗೆ ಎಷ್ಟೋ ಜನ ಇಲ್ಲಿ ಕಾಯ್ತಾ ಇರ್ತಾರೆ ಅವರು ಆ ಊರಿ ಮೇಲೆ ಕೂರೋದನ್ನು ನೋಡೋದಕ್ಕೆ ಇವರನ್ನು ಬಿಟ್ಟು ಇನ್ಯಾರೂ ಕೂಡ ಇಲ್ಲಿಗೆ ಹೋಗೋ ಹಾಗಿರೋದಿಲ್ಲ ಜಾತ್ರೆ ಸಮಯದಲ್ಲಿ ಮಾತ್ರ ಮೊದಲನೇ ದಿನ ಈ ಗದ್ದಿಗೆ ಪೂಜೆ ಮತ್ತು ಅದ್ರ ಮೇಲೆ ಅವರು ಆಸನವನ್ನು ಅಲಂಕರಿಸುವಂಥದ್ದು ಆ ದಿನ ಮಾ ಪ್ರಾರಂಭವೇ ಈ ರೀತಿ ಇರುತ್ತೆ ಜಾತ್ರೆದು ಊರಿಗದ್ದಿಗೆ ಪೂಜೆ ಮಾಡಿ ಕೂತ್ಕೊಳ್ಳೋದ್ರಿಂದ ಪ್ರಾರಂಭ ಆಗುತ್ತೆ ನೀಲಗಾರರು ಮತ್ತು ಒಕ್ಕಲುಗಳ ಪ್ರಸಿದ್ಧ ಶ್ರದ್ಧಾ ಕೇಂದ್ರಗಳಲ್ಲಿ ಇದು ಒಂದು ಕೂಡ ಒಂದು ಆಡಿದ ಮಾತು ಅಮೃತವಾಗಿ ಸ್ವಾಮಿ ಪಾದಕ್ಕೆ ಅರ್ಪಿತವಾಗಿ ಗಂಗೆಯಂತೆ ಇನ್ನೂದಯವಾಗಿ ಲಿಂಗದಂತೆ ಬೆಳಕಾಗಿ ನೀಲಾಂಬಿಕೆ ಬಸವಣದಂತೆ ಭಾಗ್ಯವಂತರಾಗಿ ಮಾಡಿದಂಥ ಭಕ್ತಿ ನೀಡಿದಂತ ಕಾಣಿಕೆ ಕಲ್ಯಾಣ ಕೈಲಾಸಕ್ಕೆ ಅರ್ಪಿತವಾಗಿ ಕಾಟ ಕರ್ಮ ದುಷ್ಟ ಪರಿಹಾರವಾಗಿ ಗಂಡು ಮಕ್ಕಳಿಗೆ ಘನವಾಗಿ ಕೊಟ್ಟು ಹೆಣ್ಣು ಮಕ್ಕಳಿಗೆ ಮುತ್ತೈದೇ ಸ್ಥಾನ ಕೊಟ್ಟು ಎಡಗೈ ತುಂಬ ಒಂದು ಕೊಟ್ಟು ಬಲಗೈ ತುಂಬ ಬೆಳ್ಳಿ ಕೊಟ್ಟು ಎಚ್ಚೊಕ್ಕಲು ಮಾಡಪ್ಪ ಬೊಪ್ಪನಪುರದಯ್ಯ ಚಿಕ್ಕಲೂರಯ್ಯ ಕಪ್ಪಡಿ ರಾಜಪ್ಪಾಜಿ ಚೆನ್ನಾಜಮ್ಮ ದೊಡ್ಡಮ್ಮ ತಾಯಿ ದುಡ್ಬಕಟ್ಟೆ ಲಿಂಗಯ್ಯ ಚೆನ್ನಯ್ಯ ನಿಮ್ಮ ಪಾದಕ್ಕೆ ಶರಣ ಉರಿ ಗದ್ದಿಗೆಯ ಪೂಜೆಯ ನಂತರ ಸ್ವಾಮಿಗಳು ಅಲ್ಲಿಂದ ಎದ್ದು ಹೊರಟು ಮತ್ತೊಮ್ಮೆ ಏನು ಗದ್ದಿಗೆ ಇರುತ್ತೆ ಜಮ್ಮ ಮತ್ತು ರಾಚಪ್ಪಾಜಿ ಅವರಿಬ್ಬರಿಗೂ ಗದ್ದಿಗೆಗೆ ನಮಸ್ಕಾರಗಳನ್ನ ಮಾಡಿ ಪೂಜೆಯನ್ನು ಆರತಿಯನ್ನು ಮಾಡಿ ಅವರು ಹೊರಡ್ತಾರೆ ಈ ರೀತಿಯಲ್ಲಿ ಒಂದು ಜಾತ್ರೆ ಪ್ರಾರಂಭವಾಗುವಂತಹದ್ದು ತುಂಬಾ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ ಈಗ ಶಿವರಾತ್ರಿಯಿಂದ ಯುಗಾದಿವರೆಗೆ ಇದು ನಡೆಯುತ್ತೆ ಹಾಗೆಯೇ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿನ ಸುತ್ತಮುತ್ತಲಿನ ಜನ ಇವತ್ತಿಗೂ ಕೂಡ ಕಾನೂನಿನಲ್ಲಿ ಅಥವಾ ಯಾವುದೇ ರೀತಿ ಪಂಚಾಯಿತಿಗಳಲ್ಲಿ ಬಗೆಹರಿಸ್ಕೊಳ್ಳೋಕ್ಕೆ ಆಗದೆ ಇರುವಂಥದ್ದನ್ನು ಕೂಡ ಇಲ್ಲಿ ಬಂದು ಆಣೆ ಪ್ರಮಾಣವನ್ನು ಮಾಡಿಸ್ತಾರೆ ಯಾರಾದರೂ ಯಾವುದಾದ್ರೂ ವಿಚಾರದಲ್ಲಿ ಸುಳ್ಳನ್ನು ಹೇಳ್ತಿರುವಾಗ ಬಾ ಕಪ್ಪಡಿಗೋಗೋಣ ಅಲ್ಲೋಗಿ ಪ್ರಮಾಣವನ್ನು ಮಾಡು ಅಂತ ಹೇಳ್ತಾರೆ ಇವತ್ತಿಗೂ ಕೂಡ ಇಲ್ಲಿ ಬಂದು ಆಣೆ ಪ್ರಮಾಣವನ್ನು ಮಾಡೋದಕ್ಕೆ ಜನ ಹೆದರುತ್ತಾರೆ ಅಂದರೆ ಅಷ್ಟು ಸತ್ಯ ಅನ್ನೋದು ಇಲ್ಲಿಯ ನಂಬಿಕೆ ಈಗ ನೀವೇನು ನೋಡ್ತಿದ್ರ ಇದು ಕಾವೇರಿ ನದಿ ಇಲ್ಲಿ ಹರಿತಾ ಇರುವಂಥದ್ದು ಆ ನದಿಯ ದಡದಲ್ಲೇ ಇರುವಂತಹದ್ದು ಹಲವಾರು ಜನ ಇಲ್ಲಿಗೆ ಹರಕೆಗಳನ್ನ ಮಾಡ್ಕೋತಾರೆ ಹಾಗೆ ಪ್ರಾಣಿ ಬಲಿಯನ್ನು ಕೂಡ ಇಲ್ಲಿ ಕೊಡ ಕೊಡ್ತಾರೆ ಅವರು ಹರಕೆ ಮಾಡಿಕೊಂಡಾಗ ಪ್ರಾಣಿ ಬಲಿಯನ್ನು ಕೊಡ್ತಾರೆ ಹಾಗೆ ದಾಸೋಹ ಕೂಡ ಇರುತ್ತೆ ಈ ಜಾತ್ರಾ ಸಮಯದಲ್ಲಿ ಒಂದು ತಿಂಗಳ ಕಾಲ ಏನು ಒಲೆಯನ್ನು ಹಚ್ತಾರೆ ಅದನ್ನು ಆರೋದಕ್ಕೆ ಬಿಡೋದಿಲ್ಲ ಹಾಗೆ ಇಲ್ಲಿ ಒಂದು ಫಂಕ್ಷನ್ ಹಾಲ್ ಕೂಡ ಸಿಗುತ್ತೆ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಗಳು ಮಾಡಬೇಕು ಅಂದರೆ ಇಲ್ಲಿ ಮಾಡಬಹುದು ಇದಕ್ಕೆ ನಾಲ್ಕು ಸಾವಿರ ರೂಪಾಯಿಯಷ್ಟು ಬಾಡಿಗೆಯನ್ನು ಪಡ್ಕೋತಾರೆ ಹಾಗೆ ಈ ಫಂಕ್ಷನ್ಗಳಿಗೆ ಬರುವಂತಹ ಗೆಸ್ಟ್ಗಳೇನಾದರೂ ಉಳ್ಕೊಳ್ಳೋದಕ್ಕೆ ಒಂದು ಮನೆ ಬೇಕಂದರೆ ಅದು ಕೂಡ ಬಾಡಿಗೆಗೆ ಸಿಗುತ್ತೆ ಅದಕ್ಕೆ ಒಂದು ದಿನಕ್ಕೆ ಮೂರು ಸಾವಿರ ಮತ್ತು ಹರಕೆಯನ್ನು ಮಾಡಿಕೊಂಡಿರೋಂತಹವರು ಅಡುಗೆಯನ್ನು ಮಾಡಲಿಕ್ಕೆ ಈ ರೀತಿ ಶೆಡ್ಗಳು ಮತ್ತು ಬಂದಿರುವಂತಹ ನೆಂಟ್ರಿಷ್ಟರುಗಳಿಗೆ ಊಟವನ್ನು ಬಡಿಸಲಿಕ್ಕೆ ಕೂಡ ಈ ರೀತಿ ಹಾಲ್ಗಳು ಸಿಗುತ್ತೆ ಇದಕ್ಕೆ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿನ ತಗೋತಾರೆ ಹಾಗೆ ಅಡುಗೆ ಮಾಡಲಿಕ್ಕೆ ಬೇಕಾಗಿರುವಂತಹ ಪಾತ್ರೆಗಳು ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ ಅವೆಲ್ಲದಕ್ಕೂ ಕೂಡ ಇಷ್ಟಿಷ್ಟು ಅಂತ ಒಂದು ದಿನದ ಬಾಡಿಗೆಯನ್ನು ಕೊಟ್ಟು ಪಡ್ಕೋಬೇಕಾಗತ್ತೆ ಇಲ್ಲಿ ಈ ಒಂದು ಒಕ್ಕಲು ಇದಕ್ಕೆ ಸೇರಿದಂತಹರು ಸ್ವಾಮಿ ಒಕ್ಕಲು ಇದಕ್ಕೆ ಸೇರಿದಂಥವ್ರು ವರ್ಷಕ್ಕೆ ಒಮ್ಮೆ ಆದರೂ ಅಥವಾ ಜೀವಮಾನದಲ್ಲಿ ಒಮ್ಮೆ ಆದರೂ ಕಪ್ಪಡಿ ಜಾತ್ರೆಗೆ ಬರಬೇಕಂತೆ ಹಾಗಂತ ಒಂದು ನಂಬಿಕೆ ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಉರಿಗದ್ದಿಗೆ ಇದು ಬೇರೆ ದಿನಗಳಲ್ಲಿ ಅಂದರೆ ಜಾತ್ರೆ ಸಂದರ್ಭ ಅಲ್ಲದೇ ಬೇರೆ ದಿನದಲ್ಲಿ ಈ ರೀತಿ ಗೇಟನ್ನು ಹಾಕಿ ಕ್ಲೋಸ್ ಮಾಡಿರ್ತಾರೆ ಅಲ್ಲಿ ಯಾರೂ ಕೂಡ ಹೋಗೋಕ್ಕಾಗೋದಿಲ್ಲ ಈ ಒಂದು ಕ್ಷೇತ್ರದ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರೋದು ಆ ಜಾತ್ರೆಯ ಮೊದಲ ದಿನದ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು